ಬಂಧುಗಳೇ ನಮಸ್ಕಾರ. ಪ್ರತಿಯೊಬ್ಬರ ಬದುಕಿಗೂ ಪಾಠ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಂಧುಗಳೇ, ಜೀವನದಲ್ಲಿ ಮಹತ್ವಾಕಾಂಕ್ಷೆ ಇರಬೇಕು, ಭವಿಷ್ಯದ ಕನಸಿರಬೇಕು, ಏನಾದರೂ ಸಾಧನೆ ಮಾಡಬೇಕೆನ್ನುವಂಥ ಹಪಹಪಿ ಎಲ್ಲವೂ ಕೂಡ ಇರಬೇಕು, ಹೌದು. ಆದರೆ ಅದರ ಜೊತೆ ಜೊತೆಗೆ ನಾವು ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಹಿರಿಯರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅತಿ ಆಸೆ ಗತಿಗೇಡು, ಇಂತಹ ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ಇರಬೇಕು, ಅದಕ್ಕಿಂತ ಜಾಸ್ತಿ ಇನ್ನೇನಾದರೂ ಮಾಡ್ತೀವಿ ಅಂತ ಹೋದಾಗ ಎಡವಟ್ಟು ಆಗೋದೇ ಜಾಸ್ತಿ. ಕಾರಣ, ಎಲ್ರಿಗೂ ಕೂಡ ಅದೃಷ್ಟ ಅನ್ನೋದು ಒಲಿಯೋದಿಲ್ಲ, ಕೆಲವೇ ಕೆಲವು ಮಂದಿಗೆ ಮಾತ್ರ ಅದೃಷ್ಟ ಅನ್ನೋದು ಒಲಿಯುತ್ತೆ. ಹೀಗಾಗಿ ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲು ಚಾಚೋದು ಬೆಟರ್ ಅನ್ಸುತ್ತೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ನಿಮ್ಮ ಮುಂದೆ ಇಡುವಂಥ ಸ್ಟೋರಿ ಅದೇ ರೀತಿಯಾಗಿದ್ದು, ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು 2010 ಸಂದರ್ಭದಲ್ಲಿ ಒಂದು ಶಾಕಿಂಗ್ ಸುದ್ದಿ ಬಂದಿತ್ತು. ಅದೇನಪ್ಪ ಅಂದರೆ, ಕನ್ನಡ ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ನಟಿಸಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಇಂದೂಧರ್ ದಂಪತಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರು. ಗಂಡ ಹೆಂಡತಿ ಇಬ್ಬರೂ ಕೂಡ ಸಾವನ್ನಪ್ಪಿಟ್ರು ಅಂತ ಹೇಳಿ ಈ ಸುದ್ದಿಯನ್ನ ಕೇಳಿ ಅರೆಕ್ಷಣ ಇಡೀ ಕರ್ನಾಟಕವೇ ಶಾಕ್ಗೆ ಒಳಗಾಗಿತ್ತು. ಪ್ರತಿಯೊಬ್ಬರು ಕೂಡ ಅಚ್ಚರಿಗೊಂಡಿದ್ರು. ಅಷ್ಟು ಚೆನ್ನಾಗಿದ್ರಲ್ಲ, ಅಷ್ಟು ಆಕ್ಟಿವ್ ಆಗಿದ್ರಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇದ್ದಕ್ಕಿದ್ದ ಹಾಗೆ ಏನಾಯ್ತಪ್ಪ ಅಂತ. ಇವರ ಬದುಕು ಎಂಡ್ ಆಗೋದಿಕ್ಕೆ ಕಾರಣವಾಗಿದ್ದು ಅದೇ ಅತಿ ಆಸೆ, ಅಥವಾ ಅತಿ ಆಸೆ ಅಂದ್ರೂ ತಪ್ಪಾಗುತ್ತೆ ಅನ್ಸುತ್ತೆ, ಆ ಪದ ಸರಿಯಾದ ಬಳಕೆ ಅಲ್ಲ ಅಂತಲೂ ಕೂಡ ಅನ್ಸುತ್ತೆ. ಅದರ ವಿಪರೀತವಾದಂಥ ಮಹತ್ವಾಕಾಂಕ್ಷೆ ಇವರ ಬದುಕಿಗೆ ಎಡವಟ್ಟಾಯಿತು ಅಂತ ಕಾಣುತ್ತೆ. ಹಿಂದೂದರ್ ಅಂತಿದ್ದ ಹಾಗೆ ನಿಮ್ಗೆ ಯಾರು ಅಂತ ತಕ್ಷಣಕ್ಕೆ ನೆನಪಾಗಲಿಲ್ಲ ಅಂದರೆ, ನಾನು ಆರಂಭದಲ್ಲಿ ಯಾರು ಅನ್ನೋದನ್ನು ಹೇಳಿ ಆನಂತರ ಸ್ಟೋರಿಯನ್ನು ಮುಂದುವರಿಸ್ತೀನಿ. ನೀವೆಲ್ಲರೂ ಕೂಡ ರವಿಚಂದ್ರನ್ ಅವರ ಅಣ್ಣಯ್ಯ ಸಿನಿಮಾವನ್ನು ನೋಡಿರ್ತೀರಿ. ಅಣ್ಣಯ್ಯ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರಲ್ಲ, ಅವರೇ ಹಿಂದೂದರ್. ಹಿಂದೂದರ್ ಮೂಲತಃ ದಾವಣಗೆರೆಯವರು. ಅವರು ಇಂಜಿನಿಯರಿಂಗ್ ಪದವೀಧರ, ಆರಂಭದಲ್ಲಿ ಇಂಜಿನಿಯರ್ ಆಗಿರ್ತಾರೆ, ಆನಂತರ ಸಿನಿಮಾ ಇಂಡಸ್ಟ್ರಿಯ ಸೆಳೆತ ಅವರಿಗೆ ಬಾಲ್ಯದಿಂದಲೂ ಕೂಡ ಇರುತ್ತಂತೆ. ಆ ಕಾರಣಕ್ಕಾಗಿ ಆನಂತರ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಬರ್ತಾರೆ. ಶ್ರುತಿ ಎನ್ನುವಂಥ ಸಿನಿಮಾ ಮೂಲಕ ಅವರು ಡೆಬ್ಯೂ ಮಾಡ್ತಾರೆ. ಮೊದಲ ಪಾತ್ರಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂದಂಥ ಕಾರಣಕ್ಕಾಗಿ ಆನಂತರ ಸಾಲು ಸಾಲು ಅವಕಾಶಗಳು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಅಣ್ಣಯ್ಯ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ, ನಿಷ್ಕರ್ಷ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಪಾತ್ರ ಇರುತ್ತೆ, ಅನುಕೂಲಕ್ಕೊಬ್ಬ ಗಂಡ ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇಂತಹ ಪ್ರಮುಖ ಪಾತ್ರಗಳಲ್ಲೇ ಕಾಣಿಸ್ಕೊಂಡಿದ್ದಾರೆ. ಹೀರೋ ತಮ್ಮನ ರೋಲ್ನಲ್ಲಿ ಅಥವಾ ಹೀರೋ ಫ್ರೆಂಡ್ ಆಗಿ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಮುಖ ಪಾತ್ರಗಳಲ್ಲೇ ಹಿಂದೂದರ್ ಕಾಣಿಸ್ಕೊಳ್ತಾ ಇದ್ರು. ಯಾವಾಗ ಸಿನಿಮಾಗಳಲ್ಲಿ ಸ್ವಲ್ಪ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೋ ಅವ್ರು ಸೀರಿಯಲ್ಗೆ ಬಂದರು, ಬಟ್ ಸೀರಿಯಲಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ರು. ಈಗ ನಿಮಗೆ ಸಿನಿಮಾದಲ್ಲಿ ಅವರ ಹೆಸರು ಅಥವಾ ಅವರ ಮುಖ ನೆನಪಾಗದಿದ್ರು ಕೂಡ 100ಕ್ಕೆ 100 ಸೀರಿಯಲಲ್ಲಿ ನೆನಪಾಗಿರುತ್ತೆ. ಕುಂಕುಮ ಭಾಗ್ಯ ಎನ್ನುವಂಥ ಸೀರಿಯಲ್ ಅವರಿಗೆ ಭಾಳ ದೊಡ್ಡ ಮಟ್ಟಿಗೆ ನೇಮ್ ಆ್ಯಂಡ್ ಫೇಮ್ ಅನ್ನು ತಂದುಕೊಟ್ಟಿತ್ತು. ಸವ್ಯಸಾಚಿ ಎನ್ನುವಂಥ ಸೀರಿಯಲ್ ಆಗಿರ್ಬೋದು, ಮಹಾಯಜ್ಞ ಎನ್ನುವಂಥ ಸೀರಿಯಲ್ ಆಗಿರ್ಬೋದು, ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಇನ್ನು ಅವರ ಪತ್ನಿ ವಿಚಾರಕ್ಕೆ ಬರೋದಾದರೆ, ಇಬ್ಬರೂ ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಅವ್ರು ಸಾಯುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮದುವೆಯಾಗಿ 10 ಆಗಿತ್ತು. ಅವರ ಪತ್ನಿ ಹಾಸನ ಮೂಲದವರು, ಅವರು ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಸಹಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ, ಗಂಡುಗಲಿ ಕುಮಾರರಾಮ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ, ಹಾಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿಯೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಒಟ್ಟಾರಾಗಿ ಇಬ್ಬರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದಂಥವ್ರು. ಹಾಗೆ ಅವರ ಪತ್ನಿ ನಿರ್ದೇಶನದ ಪಟ್ಟುಗಳನ್ನು ಕಲಿತಾ ಇದ್ರು, ಹಾಗೆ ನಿರ್ದೇಶನ ಮಾಡಬೇಕೆನ್ನುವಂಥ ಮಹದಾಸೆ ಅವರ ಪತ್ನಿಗೂ ಕೂಡ ಇತ್ತು. ಹಾಗಾದರೆ ಏನಾಯಿತು, ಅವರಿಬ್ಬರ ಬದುಕು ಅಂಥ ದುರಂತಮಯವಾದಂಥ ಅಂತ್ಯವನ್ನು ಕಾಣೋದಕ್ಕೆ ಅಂತಹ ಪರಿಸ್ಥಿತಿ ಏನು ಎದುರಾಗಿತ್ತು, ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ, ಕೇಳಿ. ಅವರು ಬೆಂಗಳೂರಿನ ಜಯನಗರದಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ವಾಸ ಇದ್ದರು. ಆರಾಮಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಇದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ, ಅವರಿಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾರೆ ಅಂತ ಹೇಳಿ. ಅವರ ಪತ್ನಿಯ ದೇಹ ಮಂಚದ ಮೇಲೆ ಮಲಗಿರುವ ಸ್ಥಿತಿಯಲ್ಲಿರುತ್ತೆ, ಹಾಗೆ ಹಿಂದೂದರ್ ಅವರು ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಅವರ ದೇಹ ಇರುತ್ತೆ. 4 ಡೆತ್ ನೋಟನ್ನು ಕೂಡ ಅವ್ರು ಬರೆದಿರ್ತಾರೆ, ಬೇರೆ ಬೇರೆಯವರ ಹೆಸರೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಡೆತ್ ನೋಟನ್ನು ಬರೆದಿರ್ತಾರೆ. ಅಂದರೆ ಯಾರನ್ನು ಕೂಡ ಅವ್ರು ದೂಷಿಸಿರೋದಿಲ್ಲ, ಬಟ್ ಒಂದಷ್ಟು ಜನಕ್ಕೆ ಕ್ಷಮೆ ಕೇಳಿರ್ತಾರೆ, ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿರ್ತಾರೆ. ಆನಂತರ ಮರಣೋತ್ತರ ಪರೀಕ್ಷೆ ಎಲ್ಲವೂ ಕೂಡ ಮುಗಿದ ನಂತರ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ, ಅವರ ಪತ್ನಿಯನ್ನು ಉಸಿರುಗಟ್ಟಿಸಿ ಸಾಯಿಸಿ ತದನಂತರ ಹಿಂದೂದರ್ ನೇಣಿಗೆ ಶರಣಾಗಿದ್ರು. ಈ ಮೂಲಕ ಗಂಡ ಹೆಂಡತಿ ಇಬ್ಬರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಡೆತ್ ನೋಟನ್ನು ಬರೆದಿರೋದೆಲ್ಲವನ್ನು ಕೂಡ ನೋಡಿದಾಗ ಪೊಲೀಸರಿಗೆ ಬಹಳ ಸ್ಪಷ್ಟವಾಗುತ್ತಾಯಿತು, ಇಬ್ಬರೂ ಕೂಡ ಮೊದಲೇ ಸಾಯೋದಕ್ಕೆ ನಿರ್ಧರಿಸಿದ್ರು. ಆ ಪ್ರಕಾರವಾಗಿ ಹಿಂದೂದರ್ ಮೊದಲು ತಮ್ಮ ಪತ್ನಿಯನ್ನು ಸಾಯಿಸಿ ತದನಂತರ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂಥ ವಿಚಾರ. ಹಾಗಾದರೆ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದ್ದು ಯಾಕೆ ಗಂಡ ಹೆಂಡತಿ ಇಂಥದೊಂದು ನಿರ್ಧಾರಕ್ಕೆ ಬಂದರು, ಈ ರೀತಿಯಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು ಅಂತ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಪ್ರಶ್ನೆ ಮೂಡಬಹುದು. ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳಿತ್ತು. ಇವರಿಬ್ಬರ ಬದುಕು ಕೂಡ ಚೆನ್ನಾಗಿ ನಡೀತಾ ಇತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆದರೆ ಹಿಂದೂದರ್ ಅವರಿಗೆ ಅವ್ರು ಸಾಯುವಂಥ ಸಂದರ್ಭದಲ್ಲಿ 49 ವಯಸ್ಸಾಗಿತ್ತು. ಸ್ವಲ್ಪ ವಯಸ್ಸಾಗ್ತಾ ಇದ್ದ ಹಾಗೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗಿತ್ತು.
ಆಗ ಅವಕಾಶಗಳು ಕಡಿಮೆ ಆಗ್ತಾ ಇದ್ದ ಹಾಗೆ ಗಂಡ ಹೆಂಡತಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಾವೇ ಒಂದು ಪ್ರೊಡಕ್ಷನ್ ಹೌಸನ್ನು ಮಾಡಿ ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಅವರ ಪತ್ನಿಯೇ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳೋದು ಅಂತ ಗಂಡ ಹೆಂಡತಿ ಇಬ್ಬರು ಕೂಡ ನಿರ್ಧಾರವನ್ನು ಮಾಡಿರ್ತಾರೆ. ಆರಂಭದಲ್ಲಿ ಒಂದಷ್ಟು ಪ್ರಯತ್ನವೂ ಕೂಡ ಆಗಿರುತ್ತೆ. ನವೀನ್ ಕೃಷ್ಣ ಅವ್ರನ್ನ ಹೀರೋ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಡ್ತಾರೆ, ಆದರೆ ಅದು ಎಡವಟ್ಟಾಗ್ಬಿಡುತ್ತೆ, ಆ ಸಿನಿಮಾವನ್ನು ಅರ್ಧಕ್ಕೆ ನಿಲ್ಲಿಸಿಬಿಡ್ತಾರೆ. ಆನಂತರ ಬೇರೆ ಬೇರೆ ಒಂದಷ್ಟು ನಿರಂತರವಾದಂಥ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಆನಂತರ ಅವರೇ ನಿರ್ಮಾಣ ಮಾಡೋದಕ್ಕೆ ಅಂತೇಳಿ ಕೈ ಹಾಕ್ತಾರೆ, ಅದಕ್ಕೆ ಸಾಕಷ್ಟು ಕಡೆಗಳಲ್ಲಿ ಸಾಲವನ್ನು ಮಾಡಿಕೊಂಡಿರ್ತಾರೆ. ಆದರೆ ಅವಕಾಶಗಳು ಒಂದು ಕಡೆಯಿಂದ ಕಡಿಮೆ ಆಗಿತ್ತು. ಸಾಲ ಏನೋ ಮಾಡಿರ್ತಾರೆ, ಒಂದಷ್ಟು ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಂಡಿರ್ತಾರೆ, ಆದರೆ ಸಿನಿಮಾ ಸರಿಯಾದ ರೀತಿಯಲ್ಲಿ ಸೆಟ್ ಇರ್ತಿರೋದಿಲ್ಲ. 108 ವಿಘ್ನಗಳು ಅವ್ರಿಗೆ ಪದೇ ಪದೇ ಎದುರಾಗ್ತಾ ಇತ್ತು. ಹೀಗಾಗಿ ಸಾಲವನ್ನು ವಾಪಸ್ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಹೀಗೆ ತೀರಾ ತೀರಾ ಆರ್ಥಿಕ ಮುಗ್ಗಟ್ಟು ಗಂಡ ಹೆಂಡತಿ ಇಬ್ಬರನ್ನು ಕೂಡ ಬಾಧಿಸೋದಕ್ಕೆ ಶುರುವಾಗಿಬಿಟ್ಟಿತ್ತು. ಸಾಲವನ್ನು ತೀರಿಸಲಾಗದಂಥ ಮುಜುಗರವನ್ನು ಕೂಡ ಅವರಿಬ್ಬರು ಅನುಭವಿಸ್ತಾ ಇದ್ರು. ಈ ರೀತಿಯಾಗಿ ಒಂದು ಕಡೆಯಿಂದ ಆರ್ಥಿಕ ಮುಗ್ಗಟ್ಟು, ಒಂದು ಕಡೆಯಿಂದ ಅವಕಾಶ ಇಲ್ಲ. ಈ ರೀತಿ ಕಾರಣಕ್ಕಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ದಿನೇ ದಿನೇ ಡಿಪ್ರೆಷನ್ಗೆ ಹೋಗ್ತಾ ಇದ್ರು. ಒಂದೇನಪ್ಪ ಅಂದರೆ ಈ ಸಾಲಬಾಧೆ, ಆರ್ಥಿಕವಾದಂಥ ಬಿಕ್ಕಟ್ಟು, ಮತ್ತೊಂದು ತಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವು ಅಂದ್ಕೊಂಡಂಥ ಗುರಿಯನ್ನು ತಲುಪ್ತಾಕ್ಕಾಗ್ತಾ ಇಲ್ಲ ಎನ್ನುವಂಥ ನೋವು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಇತ್ತು. ಇದು ಒಂದು ಕಾರಣ. ಆದರೆ ಮತ್ತೊಂದು ಕಡೆಯಿಂದ ಅವರಿಬ್ಬರು ಮದುವೆ ಆಗಿ ಹೆಚ್ಚು ಕಡಿಮೆ 10-11 ವರ್ಷ ವಯಸ್ಸಾದರೂ ಕೂಡ ಅವರಿಬ್ಬರಿಗೆ ಮಕ್ಕಳಾಗಿರಲಿಲ್ಲ. ಇದು ಕೂಡ ಗಂಡ ಹೆಂಡತಿಯನ್ನು ತೀರಾ ತೀರಾ ಬಾಧಿಸ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಮ್ಮ ಆತ್ಮೀಯರ ಬಳಿ ಹೇಳ್ಕೊಳ್ತಾ ಇದ್ರಂತೆ ಗಂಡ ಹೆಂಡತಿ. ಎಲ್ಲ ಕಾರಣಗಳಿಗಾಗಿ ಇಬ್ಬರೂ ಕೂಡ ಆತ್ಮಹತ್ಯೆಗೆ ಶರಣಾಗಿ ಬಿಡ್ತಾರೆ. ಪ್ರತಿಯೊಬ್ಬರೂ ಕೂಡ ಆ ಸಂದರ್ಭದಲ್ಲಿ ಕಂಬನಿ ಮಿಡಿತಾರೆ. ಕಾರಣ ಹಿಂದೂ ಧರ್ಮವನ್ನು ನೋಡಿದಂಥವ್ರು ಯಾರೂ ಕೂಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸನ್ನು ಮಾಡ್ತಾ ಇರಲಿಲ್ಲ. ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ, ಎಲ್ಲರ ಜೊತೆಗೂ ಕೂಡ ಉತ್ತಮ ರೀತಿಯಲ್ಲಿ ಆತ್ಮೀಯತೆ, ಬಾಂಧವ್ಯ, ಒಡನಾಟವನ್ನು ಇಟ್ಕೊಳ್ತಾ ಇದ್ರು. ಈ ವ್ಯಕ್ತಿ ಹೀಗೆ ಮಾಡ್ಕೊಂಡ್ಬಿಟ್ರಲ್ಲ ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಕಂಬನಿಯನ್ನು ಮಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಾರಾಗಿ ಓರ್ವ ಒಳ್ಳೆ ನಟನನ್ನು ಕಳ್ಕೊಂಡಂಗೆ ಆಗುತ್ತೆ. ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇರ್ತೀವಿ, ತುಂಬ ಇಂಥದ್ದೇ ಎಡವಟ್ಟುಗಳಾಗೋದು. ತುಂಬ ಜನರಿಗೆ ಪ್ರತಿಭೆ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ, ಬಟ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವಕಾಶಗಳು ಸಿಗೋದಿಲ್ಲ. ಎಲ್ಲೆಲ್ಲಿಂದನೋ ಕರ್ಕೊಂಡು ಬಂದು ಅವಕಾಶಗಳನ್ನು ಕೊಡಲಾಗುತ್ತೆ, ಬೇರೆ ಬೇರೆ ಭಾಷೆಗಳಿಂದ ಕಲಾವಿದರನ್ನು ಕರ್ಕೊಂಡು ಬಂದು ಅವಕಾಶವನ್ನು ಕೊಡಲಾಗುತ್ತೆ. ನಮ್ಮದೇ ಕಲಾವಿದರಿಗೆ ಎಷ್ಟೋ ಸಂದರ್ಭದಲ್ಲಿ ಅವಕಾಶ ಸಿಗೋದಿಲ್ಲ, ಅವ್ರಿಗೆ ಬೇರೆ ಯಾವುದೇ ಆಯ್ಕೆಯೂ ಕೂಡ ಇರೋದಿಲ್ಲ. ಯಾಕಂದರೆ ಎಲ್ಲ ರೀತಿಯಲ್ಲಿ ಒಂದಷ್ಟು ಕಮಿಟ್ಮೆಂಟ್ಸ್ಗಳನ್ನು ಮಾಡಿಕೊಂಡಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಹೊರೆಯನ್ನು ಕೂಡ ಹೊತ್ಕೊಂಡಿರ್ತಾರೆ. ಅದನ್ನು ತೀರಿಸಲಾಗದಂಥ ಸಂದರ್ಭದಲ್ಲಿ ಏನೂ ಮಾಡಿಕೊಳ್ಳಲಾಗದೆ ಕೊನೆಗೆ ಇಂತಹ ಪರಿಸ್ಥಿತಿಗೆ ಬಂದು ತಲುಪಿಡ್ತಾರೆ. ತುಂಬ ಜನರ ಕಲಾವಿದರ ಬದುಕು ಇದೇ ರೀತಿಯಾಗಿದೆ, ಒಂದು ವಿಚಾರ. ಹಾಗೆ ಇನ್ನೊಂದು ಪಾಠ ಏನಂದರೆ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇವರಿಬ್ಬರು ಕೂಡ ಅಲ್ಪತೃಪ್ತರಾಗಿದ್ದರೆ, ಅಂದರೆ ಇಷ್ಟು ಸಾಕು ನಮ್ಮ ಬದುಕು ಅಂತ ಹಾಗೆ ಹೋಗಿದ್ದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ ಅಂತ ಕಾಣುತ್ತೆ. ಆದರೆ ಅವರಿಗೆ ನಿರ್ಮಾಣದ ಕನಸು, ಹಿಂದೂ ದರವರಿಗೆ ಅವರ ಪತ್ನಿಗೆ ನಿರ್ದೇಶನದ ಕನಸು, ನಾನೊಂದು ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಎನ್ನುವಂಥ ಆಸೆ, ಈ ಎಲ್ಲ ಮಹತ್ವಾಕಾಂಕ್ಷೆ ಅಥವಾ ತಮ್ಮಗಿಂತ ಜಾಸ್ತಿ ಏನೇನೋ ಮಾಡಬೇಕು, ತಮ್ಮ ಕೈಲಾಗೋದಕ್ಕಿಂತ ಜಾಸ್ತಿ ಏನೇನೋ ಮಾಡಬೇಕು ಎನ್ನುವಂಥ ಅವರ ಆ ಆಸೆಯೇ ಅವರ ಬದುಕನ್ನು ಅಂತ್ಯ ಮಾಡ್ತು ಅಂತ ಕಾಣುತ್ತೆ. ಒಟ್ಟಾರಾಗಿ ತುಂಬ ಜನರಿಗೆ ಇದರಿಂದ ಪಾಠ ಕಲಿಬೇಕಾಗತ್ತೆ, ತುಂಬ ಜನ ಇದರಿಂದ ಒಂದಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಬೇಕಾಗತ್ತೆ. ಆ ಕಾರಣಕ್ಕಾಗಿ ಬಂಧುಗಳೇ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟೆ. ಹಾಗೆ ಹಿಂದೂ ದರಂತ ಇದ್ದ ಹಾಗೆ ನಿಮಗೆ ಯಾವ ಸೀರಿಯಲ್, ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಂಧುಗಳೇ.